ಕೇಂದ್ರ ಸರ್ಕಾರದ ಆದೇಶದಂತೆ ಬಹುತೇಕ ವಾಹನ ಮಾಲೀಕರು ತಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಅಳವಡಿಸಿದ್ದು ರೀಚಾರ್ಜ್ ಅಂತೂ ಮಾಡಿಸ್ಕೊಳ್ತಿದ್ದಾರೆ. ಆದ್ರೆ ಟೋಲ್ಗಳಲ್ಲಿ ಈ ಫಾಸ್ಟ್ಯಾಗ್ ಸ್ಕ್ಯಾನ್ ಆಗ್ತಾ ಇಲ್ಲ. ಸ್ಕ್ಯಾನ್ ಮಾಡುವಾಗ ಬ್ಲಾಕ್ ಆಗಿರೋದಾಗಿ ತೋರಿಸ್ತಾ ಇದೆ. ತುಮಕೂರಿನ ಜಾಸ್ ಟೋಲ್ ಹಾಗೂ ನೆಲಮಂಗಲದ ಟೋಲ್ಗಳಲ್ಲಿ ಈ ರೀತಿಯ ಸಮಸ್ಯೆ ಹೆಚ್ಚಾಗಿದೆ. ಫಾಸ್ಟ್ಯಾಗ್ ಸ್ಕ್ಯಾನ್ ಆಗದೇ ಇದ್ದಾಗ ವಾಹನ ಸವಾರರು ನಗದನ್ನ ಪಾವತಿಸಿ 16 ಕಿಲೋಮೀಟರ್ ಪ್ರಯಾಣಿಸಿದ ಬಳಿಕ ಆ ಫಾಸ್ಟ್ಯಾಗ್ನಿಂದ ಹಣ ಕಡಿತವಾಗಿರುವ ಮೆಸೇಜ್ ಮೊಬೈಲ್ಗೆ ಬರ್ತಾ ಇದೆ. ಒಂದೇ ಟೋಲ್ಗೆ ಎರಡೆರಡು ಬಾರಿ ಶುಲ್ಕ ಪಾವತಿಸುವಂತಾಗಿದೆ. ಇದರಿಂದಾಗಿ ಟೋಲ್ ಸಿಬ್ಬಂದಿ ಮತ್ತು ವಾಹನ ಸವಾರರ ನಡುವೆ ವಾಗ್ವಾದಗಳಿಗೆ ಕಾರಣ ಆಗ್ತಾ ಇದೆ. ಅಂತ ಬರುತ್ತೆ, ಇಲ್ಲ ಅಂದ್ರೆ ಮುಂದೆ ಹೋಗಿ ಕಟ್ ಆಗುತ್ತೆ, ಏನಾರ ಒಂದ್ ತಲೆನೋವು ಇದ್ದೇ ಇರುತ್ತೆ. ಇಲ್ಲ ಇಲ್ಲಿ ಟ್ರಕ್ಸ್ದು ಏನಾರ ಪ್ರಾಬ್ಲಮ್ ಆಗುತ್ತೆ, ಅವ್ರು ರೀಚಾರ್ಜ್ ಮಾಡಿಸಿರಲ್ಲ, ರೀಚಾರ್ಜ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಇಮ್ಮಿಡಿಯೇಟಾಗಿ. ಇಲ್ಲಾಂದರೆ ಇಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ರೂ ಆವಾಗೂ ಕಟ್ಟಾಗುತ್ತೆ, ಎಲ್ಲ ತಲೆನೋವು ಇದು. ಈಗ ಆನ್ಲೈನಲ್ಲಿ ರೀಚಾರ್ಜ್ ಮಾಡೋಕೆ ಹೋದರೆ ಕಸ್ಟಮರ್ ಐ ಡಿ ಅಂತ ಕೇಳುತ್ತೆ, ಕಸ್ಟಮರ್ ಐ ಡಿ ನಾವು ಲಿಂಕ್ ಮಾಡಿದ್ದೀವಿ ಅಂದ್ರೂ ಅದು ತೊಗೊಳಲ್ಲ, ಅವಾಗ ಕೆನಾಟ್ ಬಿ ಫೌಂಡ್. ಈಗ ನನ್ನ ಗಾಡಿನೇ ತೊಗೊಳ್ಳಿ, ಕೆನಾಟ್ ಬಿ ಫೌಂಡ್, ಇಟ್ಸ್ ಬ್ಲ್ಯಾಕ್ ಲಿಸ್ಟೆಡ್ ಅಂತ ಇವ್ರು ಅಂತ ಇದ್ದಾರೆ. ನಾನು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಇಟ್ಸ್ ಶೋಯಿಂಗ್ ದಟ್ ಇಟ್ಸ್ ಆ್ಯಕ್ಟಿವ್ ಆ್ಯಂಡ್ ದೇರ್ ಇಸ್ 300 rupees ಬ್ಯಾಲೆನ್ಸ್. ಬಟ್ ಅಗೇನ್ ಇಟ್ ಶೋಸ್ ಹಿಯರ್ ದಟ್ ದೇರ್ ಇಸ್ ನೋ ಬ್ಯಾಲೆನ್ಸ್ ಆ್ಯಂಡ್ ಇಟ್ಸ್ ಬ್ಲ್ಯಾಕ್ ಲಿಸ್ಟೆಡ್. ಎನ್ಕ್ವೈರಿ ಕಸ್ಟಮರ್ ಕೇರ್ ಬಿಡಿ, ಲಾಕ್ ಫೋನ್ ಮಾಡಿದ್ರೆ ಕಸ್ಟಮರ್ ಕೇರಲ್ಲಿ ಎತ್ತೋರೇ ಗತಿ ಇಲ್ಲ ಅಲ್ಲಿ. ಈಗ ನಮ್ಮದು ಫಾಸ್ಟ್ ಆಗಿರುತ್ತೆ, ಇವ್ರು ಸುಮ್ಮ ಸುಮ್ಮನೆ ಆದ್ರೆ ಅದು ಪಾಸ್ ಆಗಿರುತ್ತೆ ಬಿಟ್ಟಿರುತ್ತೆ ಗೊತ್ತಿರಲ್ಲ. ಇವ್ರು ಮತ್ತೆ ಪಾಸ್ ಆಗಿಲ್ಲ ಅಂತಾರೆ. ಮತ್ತೊಂದು ತಕ್ಷಣ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಅಮೌಂಟ್ ಕಟ್ಟಾಕ ನಮ್ಮ ಸಾವುಕಾರ ಫೋನ್ ಮಾಡ್ತಾರೆ. ಇಲ್ಲೇ ಭಾಳ ಜಡಿ ಆಗೋದು, ಇಲ್ಲೊಂದು ನೆಲಮಗ್ಲ ತಗೊಂಡು ಬೇರೆ ಎಲ್ಲಿ ಜಡಿ ಮಾಡಲ್ಲ. ಈಗ ಅಮೌಂಟ್ ಕಟ್ಟಾಗಿರುತ್ತೆ ಫಾಸ್ಟ್ಯಾಗಲ್ಲಿ, ಕಟ್ಟಾಗಿಲ್ಲ ಅಂದರೆ ಮತ್ತೆ ದುಡ್ಡು ಬೇರೆ ಕೇಳ್ತಾರೆ ಅವರು. ಇಲ್ಲಿ ಬ್ಲ್ಯಾಕ್ ಅಂತ ಬರೋ ಅದು ಅವರು ತೋರಿಸ್ತಾರೆ ಅದು ಕಂಪ್ಯೂಟರ್ನ, ಅದು ನಮಗೆ ಗೊತ್ತಾಗುತ್ತೆ ಹೇಳಿ ನೋಡೋಕ್ಕೆ ನಮಗೆ ತೀರ ಇಲ್ಲ ಅಂತ ಹೇಳೋದು ದುಡ್ಡು ಕೊಟ್ಟೋಗೋದು. ನಾವು ಸ್ವಲ್ಪ ದೂರ ಆದ್ಮೇಲೆ ಅಮೌಂಟ್ ಕಟ್ಟಾಗಿತ್ಕೊಂಡು ಯಾಕೆ ಕೊಟ್ಬೋದು ಅಂತ ಓನರ್ ಕೇಳ್ತಾರೆ. ನಾವು ರೀಡ್ರ್ ಇದು ಮಾಡಿದ್ದೀವಿ, ಅಳವಡಿಸಿದ್ದೀವಿ. ಕೆಲವೊಂದು ಏನಂದರೆ ಬ್ಲ್ಯಾಕ್ ಲಿಸ್ಟ್ ಅಂತ ತೋರಿಸೋದು ಯಾವುದು ಅಂದರೆ ಮಿನಿಮಮ್ ಅಂದರೆ 200 rupees ಇರಬೇಕು. ಯೂಸರ್ಸ್ ಏನು ಹೇಳ್ತಾರೆ ಅಂದರೆ 150 rupees ಇದ್ದರೂ ನನ್ನ ಹತ್ರ ಅಕೌಂಟ್ ದುಡ್ಡು ಐತೆ, ಯಾಕೆ ಸ್ಕ್ಯಾನ್ ಆಗಲ್ಲ ಅಂತ. ಇಲ್ಲ ಆ ಥರ ಆಗಲ್ಲ, ಮಿನಿಮಮ್ 200 rupees ಇದ್ರೇ ಮಾತ್ರ ಟ್ಯಾಗು ರೀಡ್ ಆಗುತ್ತೆ, ಇಲ್ಲ ಅಂದರೆ ಬ್ಲ್ಯಾಕ್ ಲಿಸ್ಟ್ ಅಂತ ತೋರಿಸ್ತಾರೆ.